ಕನ್ನಡ ಚಿತ್ರರಂಗ ಅಂತ ನಾವು ನೋಡ್ತಾ ಬಂದಾಗ ಒಂದು ಒಟ್ಟು ಕುಟುಂಬದಾಗಿತ್ತು. ಯಾಕಂತ ಹೇಳಿದ್ರೆ ನಾವು ಕಾವೇರಿ ಗಲಾಟಿ ಅಥವಾ ಬೆಳಗಾವಿ ಗಲಾಟಿ ಈ ಥರದ ಸಮಯದಲ್ಲಿ ಎಲ್ಲ ನಟರು ಒಟ್ಟಿಗೆ ನಿಂತ್ಕೊಂಡು ಒಕ್ಕರುಳಿನಿಂದ ಡಬ್ಬಿಂಗ್ ವಿಷಯದಾಗಲಾಗಿರ್ಬೋದು ಒಂದೇ ವೇದಿಕೆ ಮೇಲೆ ಎಲ್ಲ ನಟರು ಬಂದಿದ್ದರು, ಒಂದೇ ಕುಟುಂಬ ಅಂತ ತೋರಿಸಿದ್ರು, ಶಕ್ತಿ ಪ್ರದರ್ಶನ ಕೂಡ ಆಗಿತ್ತು. ಈಗ ಯಾಕೆ ಆಗ್ತಾಯಿಲ್ಲ? ಅವಕಾಶ ಬಂದಿಲ್ಲ ಸರ್, ಅಂಥ ಅವಕಾಶಗಳು ಬಂದಿಲ್ಲ. ಮಹದಾಯಿ ವಿಚಾರಕ್ಕೆ ಸಮಸ್ಯೆ ಬಂದಾಗ ನಾವೆಲ್ಲ ಹುಬ್ಬಳ್ಳಿಗೆ ಹೋಗಿದ್ವಿ, ಎಲ್ಲ ನಟರು ಬಂದಿದ್ದರು. ಇಲ್ಲಿ ಕೋಲಾರಕ್ಕೆ ಹೋಗಿದ್ವಿ, ಅವತ್ತು ಕೂಡ ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ನಮ್ಮ ಕೆ ಜಿ ಎಫ್ ಶೂಟಿಂಗಲ್ಲಿ ಇದ್ದರೂ ಕೂಡ ಶೂಟಿಂಗನ್ನು ಬಿಟ್ಟು ಬಂದಿದ್ದರು ಯಾರು, ನಮ್ಮ ಯಶ್ ಅವರು. ಸೊ ಹೀಗಾಗಿ ಅಂಥದ್ದೇನು ಸಮಸ್ಯೆಗಳು ಈಗ ಬಂದಿಲ್ಲ. ಮೊನ್ನೆ ನೋಡಿ, ಲಾಸ್ಟ್ ಇಯರು ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಇಡೀ ಚಿತ್ರರಂಗ ತತ್ತರಿಸೋಗಿತ್ತು. ಎಲ್ಲ ಸೆಟ್ರೇಟ್ ಆಗಿ ಅವರವ್ರ ಬಾಳುಗಳು, ಅವರವ್ರ ಬದುಕುಗಳನ್ನು, ಅವರವ್ರ ಕುಟುಂಬವನ್ನು ನಿರ್ವಹಣೆ ಮಾಡ್ಕೊಳ್ಳೋದ್ರಲ್ಲೇ ಎಲ್ಲರೂ ಕೂಡ ತಲ್ಲೀನರಾಗಿದ್ದರು. ಇನ್ನು ಮುಂದಕ್ಕೆ ಅಂಥವು ಏನೇ ಆದರೂ ಕೂಡ, ಈಗ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ, ಇವತ್ತು ನಮ್ಮ ಅಧ್ಯಕ್ಷರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂಥ ದೊಡ್ಡರಂಗೇಗೌಡರನ್ನ ಮತ್ತು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಮಹೇಶ್ ಜೋಶಿ ಅವರು ಇಬ್ಬರು ಇವತ್ತು ಆಫೀಷಿಯಲಾಗಿ ಬಂದು ಆಮಂತ್ರಣ ಕೊಟ್ಟು ಹೋಗಿದ್ದಾರೆ ಇಲ್ಲಿ ನಮ್ಮ ವಾಣಿಜ್ಯ ಮಂಡಳಿಗೆ ಬಂದು. ಸೊ ಅದಕ್ಕೂ ಕೂಡ ಎಲ್ಲರನ್ನೂ ಒಂದು ಕಲೆ ಹಾಕಿ ಅವತ್ತು ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ ಹಾವೇರಿನಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತಕ್ಕಂಥ ವಿಚಾರವೂ ಕೂಡ ಈಗ ಸದ್ಯ 3 ಗಂಟೆ ತನಕ ಚರ್ಚೆ ನಡೆದಿದೆ. ಆ ಥರದ ಯಾವುದೇ ಸಮಸ್ಯೆಗಳು ಇಲ್ಲ.